शुक्लांबरधरं विष्णुं शिशुवर्णं चतुर्भुजं प्रसन्नवदनं ध्यायेत सर्वविघ्नोपशान्तये। ತಾಯಿ ಆಶೀರ್ವಾದ ಮಾಡುತ್ತಿದ್ದಾಳಪ್ಪ, ದೀರ್ಘಾಯುಷ್ಯಮಾನುಭವ. ದುಃಖವಾವರಿಸಿ ಬಂತು. ಕಣ್ಣಲ್ಲಿ ತುಂಬಿಕೊಂಡಂತಹ ಕಂಬನಿಗಳಲ್ಲಿ ಎರಡು ಅಶ್ರುಧಾರಿಯು ರಾವಣನ ಕರದ ಮೇಲೆ ತಟ ತಡನೆ ಬಿದ್ದಿದೆಯಂತೆ. ರಾವಣೇಶ್ವರ ತಲೆ ಮೇಲೆತ್ತಿದ, ಮಾತಾ ನಿನ್ನ ಕಣ್ಣಲ್ಲಿ ಕಣ್ಣೀರು, ಹೇಳಮ್ಮ ನಿನ್ನ ಈ ಕಣ್ಣೇರಿಗೆ ಕಾರಣವೇನು? ಮಾತ ಯಾರು ನಿನ್ನ ಮನವ ನೋಯಿಸಿದ ಘಾತಕರು? ಅವರ ಹೆಸರು ಒಂದಕ್ಷರವರ ಬೇಳಮ್ಮ. ಆತ ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅರಿದಭ್ವಾನ ಬ್ರಹ್ಮಾಂಡ ನಾಯಕನೇ ಆಗಿರಲಿ, ಆತ ನನ್ನ ಪಿಡೆದು ಧರಧರಣೆ ಎಳೆ ತಂದು ಈ ಗಧೆಯಿಂದ ಶತ ಛಿದ್ರ ಮಾಡಿಬಿಡ್ತಾರೆ, ಹೇಳಿಯ. ಸದಾ ಶಿವನ ಸುತ್ತ ಗಣಾಧಿಪನಿಗೆ ಇದು ವಂದಿಸುವೆನಾ, ಸದಾ ಶಿವನ ಸುತ್ತ ಗಣಾಧಿಪನಿಗೆ. ಮಹಾಕವಿ ಕುವೆಂಪು ರಸ್ತೆ ಸ್ನೇಹಿತರೆ, ಶುಭೋದಯ, ನಮಸ್ತೆ, ಸ್ವಾಗತ ತಮಗೆಲ್ರಿಗೂ. ನಮ್ಮ ರಾಜಾಜಿನಗರಕ್ಕೆ, ಗಾಯತ್ರಿ ನಗರಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಹೌದು, ನೀವು ನೋಡಿದ್ದು ಮಹಾಕವಿ ಕುವೆಂಪು ರಸ್ತೆ ಮೆಟ್ರೋ ಸ್ಟೇಷನ್ನು, ಅಂದರೆ ಹರಿಶ್ಚಂದ್ರ ಘಾಟ್ತರ ಇರೋ ಮೆಟ್ರೋ ಸ್ಟೇಷನ್ನು. ಏನು ಮಾಡ್ತಾ ಇದೆಯಾ ಪರಂ ಇಲ್ಲಿ ನಿಂತ್ಕೊಂಡು ನಮ್ಮ ಗಾಯತ್ರಿ ನಗರದಲ್ಲಿ ಅಂತ ಕೇಳ್ಬೋದು ಸ್ನೇಹಿತರೆ. ನೀವು ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ, ಕನ್ನಡದ ಮಾತುಗಾರಿಕೆ ಇದೆಯಲ್ಲ, ಅದಕ್ಕೊಂದು ದೊಡ್ಡ ಪರಂಪರೆನೇ ಇದೆ ಬಿಡಿ. ಅದು ನಾನು ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಸಮಯ ಬೇಕು. ನಾನು ಹಿರಿಯರ ಕಡೆಯಿಂದ ನಿಮ್ಗೆ ಅದನ್ನು ಹೇಳಿಸೋ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ಈಗ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಬಹಳ ಮುಖ್ಯವಾದ ವಿಷಯ ಏನು ಅಂತಂದರೆ, ಸ್ನೇಹಿತರೆ, ಕನ್ನಡದಲ್ಲಿ ವಾಗ್ಮಿಗಳು ಅನೇಕರು ಬಂದು ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದರೆ ಕಳೆದು ಹೋದ ಹಿಂದಿನ ವಾಗ್ಮಿಗಳು ಅನೇಕರಿದ್ದಾರೆ, ಅದರಲ್ಲಿ ಹರಿಕಥೆಯ ಪ್ರಕಾರ ಬಹಳ ಮುಖ್ಯವಾದದ್ದು. ಹರಿಕಥೆಯ ಪರಂಪರೆ ಕನ್ನಡದಲ್ಲಿ ಕೂಡ ಬಹಳ ದಟ್ಟವಾಗಿದೆ, ಗಾಢವಾಗಿದೆ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಹರಿಕಥೆ ಅಂದ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು, ಹೌದು, ನಮ್ಮ ಹರಿಕಥೆಯ ಒಬ್ಬರು ಸ್ಟಾರ್ ಅಂತಲೇ ಕರಿಬೋದು ಗುರುರಾಜುಲು ನಾಯ್ಡು ಅವರು. ಗುರುರಾಜುಲು ನಾಯ್ಡು ಅವರು ಹರಿಕಥೆ ಕೇಳದೇ ಇರುವ ಕಿವಿಗಳು ಪಾವನವಾಗೋದು ಕಷ್ಟ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನಂತೂ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ತಂದೆ ಕ್ಯಾಸೆಟ್ ಅಲ್ಲ, ಅವಾಗೆಲ್ಲ ಒಂದು ಒಂದು ಇಟ್ಕೊಂಡಿದ್ರು, ಒಂದು ಡೆಕ್ ಇಟ್ಕೊಂಡಿದ್ರು, ಒಂದು ಕ್ಯಾಸೆಟ್ ತಂದು ಹಾಕೋರು, ಅದ್ರಲ್ಲಿ ಗಜಗೌರಿ ವ್ರತ, ನಲ್ಲತಂಗಾದೇವಿ ಇದೆಲ್ಲ ಹರಿಕಥೆಗಳನ್ನ ಬಹಳ ಕೇಳ್ತಾ ಇದ್ದೆ ನಾನು ಅವಾಗ. ಗಜಗೌರಿ ವ್ರತ ಅಂತೂ ನನಗೊಂದು ರೀತಿ ಅದು ಯಾವಾಗ ಯಾವಾಗ ಏನೇನು ಬರುತ್ತೆ, ಈ ಸಾಲದ್ಮೇಲೆ ಈ ಸಾಲೇನೋ, ಈಗ ಯಾವುದು ಕಾಮಿಡಿ ಬರುತ್ತೆ, ಈಗ ಯಾವುದು ಉಪ್ಕತೆ ಬರುತ್ತೆ ಅಂತೆಲ್ಲ ನನಗೆ ಅಷ್ಟು ನನ್ನ ನೆನಪಿನಲ್ಲಿದೆ. ಯಾಕಯ್ಯ ಎಷ್ಟೆಲ್ಲ ಪೀಠಕ್ಕೆ ಆಗ್ತಾ ಇದೆ ನೀನು ಪುಣ್ಯಾತ್ಮ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಾನು ಈಗ ಗುರುರಾಜುಲ ನಾಯ್ಡು ಅವರ ಮಗಳ ಜೊತೆ ಮಾತನಾಡೋದಕ್ಕೆ, ಮಗಳು ಅಂದರೆ ಶೀಲಾ ನಾಯ್ಡು ಅವರು ಕೂಡ ಹರಿಕಥೆಯ ವಿದ್ವಾಂಸರು, ಅವ್ರನ್ನ ಮಾತಾಡ್ಸೋಕ್ಕೆ, ಅವರ ಬದುಕು ಹೇಗಿತ್ತು ಕೇಳೋಕ್ಕೆ, ಹರಿಕಥೆಯನ್ನು ಕೇಳೋಕ್ಕೆ, ಗುರುರಾಜುಲ ನಾಯ್ಡು ಅಂದರೆ ಶೀಲಾ ನಾಯ್ಡು ಅವರ ತಂದೆಯ ಬದುಕಿನ ಬಗ್ಗೆ ಕೇಳೋಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಗುರುರಾಜುಲ ನಾಯ್ಡು ಅವರ ಮೊಮ್ಮಗಳು ಅಂದರೆ ಶೋಭಾ ನಾಯ್ಡು ಅವರ ಮಗಳು ಅಮೃತ ನಾಯ್ಡು ಅವರ ಸಂದರ್ಶನ ಕಲಾಮಂದಿರ ಮುಂದೆ ನೀವು ಗಮನಿಸ್ಬೋದು, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಈಗ ಬನ್ನಿ, ನಾವು ಶೀಲಾ ನಾಯ್ಡು ಅಂಬವರನ್ನ ಭೇಟಿ ಮಾಡೋಣ. ಹರಿಕಥೆಯ ಸೊಬಗನ ಕೇಳೋಣ. ಈಗ ಬೆಳಗ್ಗೆ ಸುಮಾರು ಕರೆಕ್ಟಾಗಿ 9 ಗಂಟೆ ಸ್ನೇಹಿತರೆ, ನಾನು ಗಾಯತ್ರಿ ನಗರದ ಅವರ ಮನೆಗೆ ಹೋಗೋ ರಸ್ತೆಯಲ್ಲಿ ನಿಂತ್ಕೊಂಡು ನನಗೆ ಭಾಳ ಸಂತೋಷ. ಬೆಳಗ್ಗೆ ಬೆಳಗ್ಗೆ ಒಂದು ಹರಿಕಥೆಯ ಪ್ರಕಾರದ ಬಗ್ಗೆ ಮಾತಾಡೋಕ್ಕೆ, ಹರಿಕಥೆಯನ್ನು ಕೇಳೋಕ್ಕೆ ನೀವು ಕೇಳಿ, ಎಲ್ಲರೂ ಪುನೀತರಾಗೋಣ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ, ಶೀಲಾ ನಾಯ್ಡು ಅವರ ಬದುಕಿಗೆ, ಗುರುರಾಜ ನಾಯ್ಡು ಅವರ ಹರಿಕತೆಗೆ ಸ್ವಾಗತ. ಬನ್ನಿ. ಭುವನ ಪತಿ ಸದಾ ಸುಮುಖವರ ಸುದಾದ ಯಾಕರ ಲಂಬೋದರ ಚತುರ. ಲೊಕೇಶನ್ ಇದೀನಮ್ಮ, ಇಲ್ಲಿ ಧ್ವಜದ ಕಂಬ ಇದೆಯಲ್ಲಮ್ಮ, ಇಲ್ಲಿ ಹೂನಮ್ಮ ನೆಲ ಎಲ್ಲ ಆಗ್ಬಿಟ್ಟಿದ್ದಾರೆ, ಸಿಕ್ಬಿಟ್ರು ಅಲ್ಲಿದ್ದಾರೆ, ರೋಡ್ ಕಟ್ ಆಗಿದೆ, ಸುತ್ತ ಹಾಕೊಂಡು ಹೋಗೋಣ ಬನ್ನಿ. ಹಾಯ್ ಸರ್, ನೋಡಿದ್ದೀನಿ ಕಲಾ ಮಾಧ್ಯಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಮಸ್ರ ರುದ್ರೇಶ್ ಅಂತ. ರುದ್ರೇಶ್ ಆರ್ಟಿಸ್ಟ್. ಹೌದಾ? ಜೊತೆ ಜೊತೆಯಲ್ಲಿ ಸೀರಿಯಲಲ್ಲಿ ಬಟ್ಟೆ ಅಂಗಡಿ ಶಂಕರನ್ ಕ್ಯಾರೆಕ್ಟರ್. ಹೌದಾ? ಓಕೆ. ಸಿನಿಮಾಗಳು ನಡೀತಿದ್ದಾವೆ. ಶೂ ಸ್ನೇಹಿತರೆ, ರುದ್ರೇಶ್ ಅವರು ಒಳ್ಳೆ ಕಲಾವಿದರು, ಒಳ್ಳೆದಾಗಲಿ ನಮ್ಮ ಸ್ನೇಹಿತರು. ಏನು ಸರ್ ಈ ಕಡೆ ಸರ್ ನೀವು? ಇಲ್ಲಿ ಶೀಲಾ ನಾಯ್ಡು ಅಂತ ಒಬ್ಬರು ಮೇಡಮ್ ಇದ್ದಾರೆ, ಗುರುರಾಜಲ್ ನಾಯ್ಡು ಇದ್ರಲ್ಲ ಹರಿಕತೆ ವಿದ್ವಾಂಸರು, ಅವ್ರ ಮಗಳು, ಅವರು ಕೂಡ ಹರಿಕತೆ ವಿದ್ವಾಂಸರು, ಅವ್ರದ್ದೊಂದು ಇಂಟರ್ವ್ಯೂ ಮಾಡಬೇಕು. ಸೂಪರ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಗ ನಿಮ್ಮ ಇಂಟರ್ವ್ಯೂ ಮಾಡೋಕ್ಕಲ್ಲ, ನಮಗೂ ಬರಲಿ. ಎಸ್ ಎಸ್ ಆಗಲಿ. ಈಗ ಬರ್ತಾ ಇದ್ದಾರೆ, ಜೊತೆ ಜೊತೆಯಲ್ಲಿ ಮಾಡ್ತಿದ್ದಾರೆ. ಈಗ ನಿಮ್ಮ ಕ್ಯಾರೆಕ್ಟರ್ ಇದೆಯಾ? ಅವರು ಹೀರೋಯಿನ್ ತಂದೆ ಜೊತೆ ವರ್ಕ್ ಮಾಡೋದು. ಬಟ್ಟೆ ಅಂಗಡಿ ಶಂಕರ್ ಕ್ಯಾರೆಕ್ಟರ್. ಹೌದಾ? ರನ್ನಿಂಗ್ ಕ್ಯಾರೆಕ್ಟ್ರೆ. ಓ, ಜಾಸ್ತಿ ಸೀರಿಯಲ್ ನೋಡಲ್ವಲ್ಲ, ಸ್ವಲ್ಪ ಗೊತ್ತಾಗಿಲ್ಲ. ಕ್ಷಮಿಸಿ. ಓಕೆ ಓಕೆ ಮಾಡಿದೀವಿ ಅನ್ನೋದೊಂದು ಹೇಳ್ಕೊಳ್ಳೋದು. ಓಕೆ ಓಕೆ ಆಗುತ್ತೆ, ಮಾಡಿ. ಲಂಬೋದರ ಚತುರ ಭುವನಪತಿ ಸದಾಶಿವನ ಸುತ. ಸ್ನೇಹಿತರೆ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅನ್ನೋ ಥರ ಶೀಲಾ ನಾಯ್ಡು ಅವ್ರ ಮನೆ ಮುಂದೆ ಏನೋ ಡ್ರಿಲ್ಲಿಂಗ್ ಮಾಡ್ತಾ ಇದಾರೆ ಅವರು. ಎಷ್ಟೊತ್ತು ಕೊಡಿತಾರೆ ಗೊತ್ತಿಲ್ಲ, ನನಗಂತ ತಡೆಯಕ್ಕೆ ಆಗ್ತಾ ಇಲ್ಲ. ಕ್ರಿಕೆಟ್ ಸರ್, ಎಷ್ಟೊತ್ತು ಎಷ್ಟೊತ್ತು ಕೊಡಿತೀರಾ? ಅಯ್ಯಯ್ಯೋ, ಹೌದಾ? ಎಷ್ಟೊತ್ತಾಗುತ್ತೆ? 1 ಅವರ್ ಆಗುತ್ತಾ? ಅಯ್ಯಯ್ಯೋ,
ಅಮ್ಮ ನಮಸ್ತೆ ಅಮ್ಮ. ಓ ಕಲ್ ತೆಗಿತಾ ಇರೋದಕ್ಕ ನೋಡಿ ನಮ್ಮ ಶ್ರೀರಾಮ ನಾಯ್ಡು ಅವರು ಒಂದು ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ ನೋಡಿ ಹತ್ತತ್ರ. ಅಯ್ಯಯ್ಯೋ ದೊಡ್ಡ ಮಾತು ದೊಡ್ಡ ಮಾತು. ಬನ್ನಿ ಬನ್ನಿ ಒಳಗಡೆ ಹೋಗೋಣ. ಒಳಗೆ ಬರಲಾ? ಇಷ್ಟೇ ನಮ್ದು ಅಮ್ಮನ ಮನೆ ಇದು. ನಿಮ್ಮ ತಾಯಿ ಮನೆ ಇದು? ಹಾ ಹಾ ಹಾ. ನನ್ ಮನೇನೆ ಇದು, ಅಮ್ಮನ ಮನೇನೆ ನನ್ ಮನೆ. ಇಷ್ಟೇ ಮನೆ ಇದು? ಇಷ್ಟೇ. ಇದೊಂಚೂರು ಪ್ಯಾಸೇಜ್ ಇದೆ, ದೇವ್ರ ಅಡಿಗೆ ಮನೆ. ಅಲ್ಲೊಂಚೂರು ಪ್ಯಾಸೇಜ್. ಕೃಷ್ಣ, ಆಂಜನೇಯ, ಸೀತೆ, ದಶರಥ. ಸಾರಿಪ್ಪ, ದಶರಥ. ಇದು ವಿದ್ರ. ಇದು ಫಸ್ಟ್ ಹರಿಕತೆ ಮಾಡಿದ ಮಂತ್ರಾಲಯದಲ್ಲಿ ನಾನು. ಬ್ಲ್ಯಾಕ್ ಅಂಡ್ ವೈಟ್. ಅದು ಯಾರು ನಮ್ಮ ಕಥೆಯವರೇ ಮಾಡಿಕೊಟ್ರು ಈ ಥರ ಇಟ್ಕೊಳ್ಳಿ. ಅಮ್ಮ ಅವರ ಅಜ್ಜಿ ಅಂದರೆ ಲಕ್ಷ್ಮೀಬಾಯಿ ಅವರು ಇದ್ದಾರಲ್ಲ, ನಮ್ಮ ಲಕ್ಷ್ಮೀಬಾಯಿ, ಸುಬ್ಬಯ್ಯ ನಾಯ್ಡು ಲಕ್ಷ್ಮೀಬಾಯಿ ಅವರು, ಅವ್ರ ತಾಯಿಯವರು. ಇವರೇ. ಇದು ನಮ್ಮ ಅಕ್ಕ ಶೋಭಾ. ಶೋಭಾ ಅವರು? ಹ್ಞೂ, ಶೋಭಾ ಅವರು. ಇವರೇ ಲಕ್ಷ್ಮೀಬಾಯಿ, ಸುಬ್ಬಯ್ಯ ನಾಯ್ಡುಗಳು. ಸುಬ್ಬಯ್ಯ ನಾಯ್ಡು ತಾತ, ನಮ್ಮ ಸುಜನ್ ಲೋಕೇಶ್ ಅವರ ತಾತ ಅವರು. ಇವರು ನಮ್ಮ ಅಜ್ಜಿಯವ್ರು ಆಗಬೇಕು. ನಮ್ಮ ತಾಯಿಯವರು ಚಿಕ್ಕಮ್ಮ ಅಂತಾರೆ. ಇವ್ರ ಸಿಸ್ಟರ್ ಇವರು ಲಕ್ಷ್ಮೀಬಾಯಿ ಅಂತ. ಅವರ ಮಗ ಇವರು ನಮ್ಮ ಅಣ್ಣ ಸುಧೀಂದ್ರ ಅಂತ, ನಮ್ಮ ಅತ್ತೆ ಮಾವ ಅವರು. ಇವರು ನಮ್ಮ ತಂದೆಯವರ ತಂದೆ ರಾಮಸ್ವಾಮಿ ನಾಯ್ಡುಗಳು. ಇವರು ನಮ್ಮ ಮಾವ, ನಮ್ಮ ತಾಯಿಯವರ ಬ್ರದರ್ ದೇವರಾಜ. ನಮ್ಮ ಮಕ್ಕಳು ಎಲ್ಲ ಊರಿಗೆ ಹೊಟ್ಟೋಗಿದ್ದಾರೆ, ಇಲ್ದಿದ್ರೆ ತಗ್ಸಿಸ್ತಿದ್ದೆ. ಗುರುರಾಜ ನಾಯ್ಡು ಅವ್ರ ಒರಿಜಿನಲ್ ಫೋಟೋ ನೋಡಿ, ಬಹಳ ಅಪರೂಪದ ಫೋಟೋ. ಅಯ್ಯೋ ಇಲ್ಲಿ ನೋಡಿ, ತಾಯಿಗೆ ಮಿಗಿಲಾದ ದೇವರಿಲ್ಲ. ತಾಯಿಗೆ ಮಿಗಿಲಾದ ದೇವರಿಲ್ಲ. ಗಜಗೌರ ಅಂತಲ್ಲಿ ಎಷ್ಟು ಜನ ಬರ್ತಾರೆ ಅಲ್ವೇ? ಮತ್ತೆ ಅಲ್ವೇ, ಅವ್ರು ಈಗ್ಲೂ ಹಾಡಿದ್ರು ಈಗ್ಲೂ ಕೇಳ್ತಾರೆ ಜನ. ಅದೇ ಹಾಡು ನೀವು ಬಿಟ್ರಲ್ಲ ಅಂತ ನಮ್ಮನ್ನ ಕೇಳ್ತಾರೆ, ಯಾಕೆ ಬಿಟ್ರಿ ಆ ಹಾಡು ಅದು ಹಾಡಿಗಿಂತ. ಓಹೋ, ಆ ಥರ. ಇದು ನಾನು, ಇದು ಸೀತೆ. ಹರಿಕತೆ ಬಿಟ್ಟು ನಾಟಕದಲ್ಲಿ ಪಾತ್ರ? ನಾನು ಆವಾಗ್ಲಿಂದಲೂ ಫಸ್ಟಿಂದ ಹರಿಕತೆ ನಾಟಕ ಎರಡು. ಹೌದಾ? ಸುಬ್ಬಯ್ಯ ನಾಯ್ಡುಗಳು ಅಂದ್ರೆ ನಮ್ಮ ತಾತ. ಸುಬ್ಬಯ್ಯ ನಾಯ್ಡುಗಳು ನೋಡಿ, ಇನ್ನೊಂದು ಫೋಟೋ, ಅಪರೂಪದ ಫೋಟೋ. ಇದು ಅಪ್ಪಾಜಿ ಕೃಷ್ಣ, ಕೃಷ್ಣ ವಿಜಯದಲ್ಲಿ. ಆದ್ರೆ ಅವರು ಗುರುರಾಜ ನಾಯ್ಡು ನಾಟಕ ಮಾಡೋ? ಅವರು ನಾಟಕ ಮಾಡ್ತಿದ್ರು. ಓ, ಬರೀ ಹರಿಕತೆ ಅಂತ ಅಲ್ಲ. ನಿಮ್ಮ ಅಕ್ಕ? ಅಕ್ಕ ಅವರು. ಓಕೆ, ಸೊ ನೀವು ಚಿಕ್ಕವರು? ನಾನು ಎರಡನೇವಳು. ಇವ್ರು ದೊಡ್ಡವರು, ನಾನು ಎರಡನೇವಳು. ಇದು ನಾನು. ಮತ್ತೆ ನನ್ನ ಸಿಸ್ಟರ್ ಒಬ್ರು ಇದ್ದಾರೆ, ಉಷಾ ಅಂತ. ಎಷ್ಟು ಜನ ನೀವು? ನಾವು ಮೂರು ಜನ. ಅಮ್ಮನಿಗೆ ಮೂರು ಜನ, ಅಪ್ಪ ಅವರು ದೊಡ್ಡ ಹೆಂಡತಿ ಇದ್ದಾರೆ, ಅವ್ರ ಹೆಸರು ನವರತ್ನಮ್ಮ ಅಂತ, ನಮ್ಮ ದೊಡ್ಡಮ್ಮ. ಅವ್ರಿಗೆ ಮೂರು ಜನ ದೊಡ್ಡ ಹೆಂಡತಿ. ಇವರೇ ನಮ್ಮ ಅಣ್ಣ, ಎಲ್ರಿಗಿಂತ ದೊಡ್ಡವನು ಸುಧೀಂದ್ರ ಅಂತ. ಹಾಂ, ಇವರು. ಹಾಂ, ಆಮೇಲೆ ಇಬ್ಬರು ಹೆಣ್ಮಕ್ಳು ಅವರಿಗೆ. ನಾವು ಮೂರು ಜನ, ಒಟ್ಟು ಸಿಕ್ಸ್. ಆರು ಜನ. ಸೊ ಮೊದಲನೇ ಪತ್ನಿಗೆ ಮೂರು ಮಗು, ಇಬ್ಬರು ಎರಡು ಹೆಣ್ಮಕ್ಳು, ಎರಡನೇವರೆಗೆ ಮೂರು ಹೆಣ್ಮಕ್ಳು. ನೀವು ಚಿಕ್ಕವಳು? ನಾನು ಎರಡನೇವಳು, ಮಧ್ಯವಳು. ಮಧ್ಯದ ಇನ್ನೊಬ್ಬಳು ನಮ್ಮ ಸಿಸ್ಟರ್. ಇದು ಸೂರ್ಯನಾರಾಯಣ ದಾಸ, ನಮ್ಮ ತಂದೆಯವರ ಶಿಷ್ಯರು, ಮೈಸೂರಿನಲ್ಲಿರೋರು. ಇವರು ಇವರು ಭೋಜಯ್ಯ ಅಂತ, ಮೈಸೂರಿನವರು. ಅವಾಗ ಬಟ್ಟೆ ಅಂಗಡಿ ಇತ್ತು, ಅವಾಗ ಕತ್ತಿ ಮಾಡಿಸ್ತಾ ಕೊಟ್ಟಿದ್ದು. ಇವರು ಅಪ್ಪಾಜಿಯವ್ರ ಶಿಷ್ಯರು, ಲಕ್ಷ್ಮಣ್ ದಾಸರು ಅಂತ. ಇವರು ನಮ್ಮ ಹಾರ್ಮೋನಿಸ್ಟು ಶ್ರೀನಿವಾಸ್ ಅಂತ. ನಾವು ನಮ್ಮ ಮಾವ ಅವರು, ಇವರು ಕೃಷ್ಣಮೂರ್ತಿ ಅಪ್ಪಾಜಿಯವ್ರ ಶಿಷ್ಯರು ಇವರೆಲ್ಲ. ನಿಮ್ಮ ತಂದೆಯವರು ಶಿಷ್ಯ ಪರಂಪರೆ ಬೇಕಾದಷ್ಟಿದೆ, ಸುಮಾರು ಜನ ಇದೆ. ಕಿರಣ್ ಕುಮಾರ್ ಅವರು ಇದ್ದಾರೆ, ಸುಮಾರು ಜನ ಬೇಕಾದಷ್ಟು ಜನ ಇದ್ದಾರೆ. ಇದು ಗುರುರಾಜ ನಾಯ್ಡುವರ? ಹಾಂ, ಇದು ಅಪ್ಪಾಜಿಯವರು. ಅಪರೂಪದ ಫೋಟೋ ಇದು ನೋಡಿ, ನಾಟಕದ್ದು. ಒಳ್ಳೆ ಸುಮಾರು, ಅಯ್ಯೋ ಅಲ್ಲಿ ಒಳ್ಳೆ ಹೆಸರು. ರಾಮಾಯಣ, ಕೃಷ್ಣ ವಿಜಯ ಎಲ್ಲ ಮಾಡ್ತಿದ್ರು. ಅವ್ರದ್ದೇ ಸ್ವಂತ ಇದಿತ್ತು, ಕಂಪ್ನಿ ಇತ್ತು. ಶಿಷ್ಯರ ಜೊತೆ ಸೇರ್ಕೊಂಡು ಮಾಡ್ತೀನಿ. ಹೌದು, ನಮ್ಮ ಅತ್ತೆ ಮಾವ, ನಮ್ಮ ನಾದಿನಿದಿರು ಎಲ್ಲ. ಶೀಲಾ ನಾಯ್ಡು ಅವ್ರ ಮದುವೆ ಫೋಟೋ ನೋಡಿ, ಮದುವೆಯಲ್ಲಿ ಹೆಂಗಿದ್ರು ಅವರು? ನಿಮ್ಮ ಯಜಮಾನ್ರು ಏನು ಮಾಡ್ತೀವಿ? ಅವರು ಲೇತ್ ಮಿಷಿನ್ ಅಂತ.
ಗುರುರಾಜು ನಾಯ್ಡು ಅವರು ಮಗಳ ಧಾರೆ ಧಾರೆ ಟೈಮಲ್ಲಿ ನಾನು ನಿಮ್ಗೊಂದು ನಾಲ್ಕು ಆಲ್ಬಮ್ ಕೊಡ್ತೀನಿ. ಓಕೆ, ಇದೆಲ್ಲ ಹಾಕಿಟ್ಕೊಡಿ. ಇಲ್ಲ, ಇತ್ತು ತೆಗೆದು ಬೇಕಾಗಿತ್ತು, ಏನೋ ಅನ್ನೋ ಕಾರಣಾಂತರಗಳಿಂದ ಆಗ್ತಾಗಿದೆ. ಹೌದಾ? ಓಕೆ, ಹಾಕ್ತೀನಿ. ಯಾಕಂದ್ರೆ ಬಿಡಿ ಬಿಡಿ ಇದ್ರೆ ಆಲ್ಬಮ್ ಹಾಕಿಟ್ಕೊಟ್ರೆ ಹಾಕ್ತೀನಿ, ಹಾಕಿಟ್ಕೊತೀನಿ. ಒಳ್ಳೆ ದಾಖಲೆ ಇಟ್ಕೊಳ್ಳಿ. ಹೌದು, ನಿಮ್ ಪರ್ಸನಲ್ ದಾಖಲೆ ಅಲ್ಲ ಇದು, ಸಾಂಸ್ಕೃತಿಕ ದಾಖಲೆ ಇವೆಲ್ಲ. ಇಟ್ಕೊತೀನಪ್ಪ. ಎಸ್, ಆಗ್ಲಿ. ಓಕೆ, ಇದೀವರಾ? ಅದ್ ನಾನೇ. ಆ ಬನ್ನಿ ಬನ್ನಿ, ಈಗ ಒರಿಜಿನಲ್ ನಮ್ ಡಿಪಿಗೆ ಹಾಕೋ ಫೋಟೋ ಸಿಕ್ತು. ಬನ್ನಿ ಅಮ್ಮದೇ ತಮ್ಮನೈಲ್ ಫೋಟೋ ನೋಡಿ, ಇಲ್ಲಿದೆ. ಎಸ್, ಶೀಲಾ ನಾಯ್ಡು ಅವರು. ಎಷ್ಟು ವರ್ಷದಿಂದ ನಿಮ್ ಫೋಟೋ ಇದು? ಸುಮಾರು ವರ್ಷ ಅಪ್ಪ, ಇನ್ನೂ ಮದುವೆ ಆಗಿರ್ಲಿಲ್ಲ. ಓಹೋ, ಮದುವೆ ಹುಡುಗನ್ ಕೂಡ ತೆಗೆದಿರೋ ಫೋಟೋ ಇರ್ಬೇಕು ಅಲ್ವಾ? ಕರೆಕ್ಟ್ ಕರೆಕ್ಟ್. ಅಪ್ಪಾಜಿಯವರಿದ್ರು ಅಲ್ಲಿ, ಇಲ್ಲಿ ನೋಡಪ್ಪ ಹಿಂಗ್ ನೋಡು ಅಂತಿದ್ರು, ಕೈ ಹಿಂಗೆ ತೋರಿಸ್ತಿದ್ರು. ನಾವು ಕೈ ಮಾಡು ಅಂತ ನೋಡಿ. ಅವಾಗೆಲ್ಲ ಸೀರೆಗಳು ಜರಿ ಹಂಚಿದೆಲ್ಲ ವೈಟ್ ರೆಡ್, ಅದು ನಮ್ ತಾಯಿ ಹತ್ರ ಒಂದಿತ್ತು, ತುಂಬಾ ಇಷ್ಟ ಆಯ್ತು ಆ ಸೀರೆ. ಆಕ್ಚುಲಿ ಅಮ್ಮನಿಗೆ ತಗೊಂಡ್ಬಂದು ಕೊಟ್ಟಿದ್ದು ಸೀರೆ, ಅದು ನಾನು ಇಸ್ಕೊಂಡೆ. ಅವತ್ತು ಮೊಬೈಲಲ್ಲಿ ಇದೆ ಇನ್ನು, ನಮ್ಮ ಸಿಸ್ಟರ್ಸು ನಾವು ಮೂರು ಜನ ಎಲ್ಲ ಇರೋದು, ತುಂಬ ಚೆನ್ನಾಗಿದೆ ಅವೆಲ್ಲ. ಅದನ್ನು ಚೂರು ಹಾಕು ಕಾಫಿ ಹೂನಪ್ಪ, ನಾನು ಕಾಫಿ ಕೊಡ್ತೀನಿ ಅಪ್ಪ, ನೀರೇನಾದರೂ ಕೊಡ್ಲಪ್ಪ. ಪತ್ರ ಬಂದಿದೆ. ಚೆನ್ನಾಗಿಲ್ಲ ಫೋಟೋ ಅದು. ನೀವೇ ಎಷ್ಟು ಚೆನ್ನಾಗಿದೆ ಏನಮ್ಮ ಹಿಂಗೆ ಅಂತೀರ ನೀವು? ಇದ್ಯಾರು ಫೋಟೋ ಅದು? ಅದು ನಾನು, ಅದು ಸಾರಿ ಸಾರಿ ಅಲ್ಲ ಅಲ್ಲ ನಾನು, ಇದು ಅಕ್ಕ, ಇದು ಇದು ಶೋಭಾ ನಾಯ್ಡು ಅವರು. ಸ್ಕೂಲ್ ಫಂಕ್ಷನ್ನಲ್ಲಿ ಅವಳು ಮೇನಕೆ ಮಾಡಿದ್ಲು ಶಕುಂತಲಾ. ಇದು ದೇವ ದೇವನೇ ವೇದ ರೂಪನೇ ಶುಕ್ಲಾಂಬರಧರನೇ, ದೇವ ದೇವನೇ ವೇದ ರೂಪನೇ ಶುಕ್ಲಾಂಬರಧರನೇ, ಭುವನಪತಿ ಸದಾಶಿವನ ಸುತ ಗಣಾಧಿಪನಿಗೆ ಇದು ವಂದಿಸುವೆನ. ಆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.